ಎಲ್ಲ ಗುರುಗಳಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮ. ಸುಮಾರು 900 ವರ್ಷಗಳ ಹಿಂದೆ ಒಬ್ಬರು ಶರಣರು ಆಗಿ ಹೋದರು. ಅವರ ಹೆಸರು ಸಕಲೇಶ ಮಾದರ್ಸ ಅಂತ. ಅವರು ರಾಜರಿದ್ದರು, ಒಂದು ಸಣ್ಣ ರಾಜ್ಯ. ಆ ರಾಜ್ಯದ ಒಡೆಯರವರು, ದೊರೆಗಳು, ಬಹಳ ಒಳ್ಳೆಯವರು. ಸಣ್ಣ ವಯಸ್ಸು, ಅವರಿಗೆ ತಂದೆ ರಾಜ್ಯವನ್ನು ಕೊಟ್ಟು ಆತ ವಾನಪ್ರಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದ. ಅಂದರೆ ಮನೆ, ಮಾರು, ಅರಮನೆ ಎಲ್ಲವನ್ನು ತ್ಯಾಗ ಮಾಡಿ ಶ್ರೀಶೈಲಕ್ಕೆ ಹೋದ. ಎದಕ್ಕೆ ಹೋದ ಅಂದರೆ, ಒಂದಿಷ್ಟು ಬದುಕಿನ ಅರ್ಥ ಮಾಡ್ಕೋಬೇಕು ಅಂತ. ಸಂತೋಷವನ್ನು ಪಡೀಬೇಕು. ಎಂಥ ಸಂತೋಷ, ಯಾವ ಸಂತೋಷ ಕೇಳಿ, ನೋಡಿ, ಮಾಡಿ ಬರೋದಿಲ್ಲ, ಸಹಜವಾಗಿರ್ತದೆ. ಅಂಥ ಶಾಂತಿಯನ್ನು ಪಡಿಬೇಕು ಅಂತ ಶ್ರೀಶೈಲ ಬೆಟ್ಟಕ್ಕೆ ಹೋದ. ಮಗ ರಾಜ್ಯವನ್ನು ಆಳ್ತಾ ಆಳ್ತಾ ಇದ್ದ. ಒಂದು ಸಲ ಒಂದು ಘಟನಾ ನಡೀತು. ಆ ರಾಜ್ಯದೊಳಗೆ ಆ ರಾಜನಿಗೆ ಬಹಳ ಸೇವೆ ಮಾಡುವಂಥ ಒಬ್ಬ ಮುದುಕಿದ್ಲು. ಆಕೆ ಬಹಳ ಸೇವಾ ಮಾಡಿದವಳು. ದೊಡ್ಡ ರಾಜಂದು ಇವಂದು ಅಷ್ಟು ಹಚ್ಚಿಕೊಂಡಿದ್ಲು. ಎಲ್ಲರೂ ಆ ರಾಜ ಮನೆತನದಲ್ಲಿ ಎಲ್ಲರೂ ಆಕೆಯನ್ನು ಪ್ರೀತಿಸ್ತಿದ್ರು. ಅಂಥ ಮುದುಕೆ, ಆಕೆಗೆ ಮಕ್ಕಳಿಲ್ಲ, ಮೊಮ್ಮಕ್ಕಳಿಲ್ಲ, ಯಾರೂ ಇಲ್ಲ, ಮನೆ ಇಲ್ಲ, ಹೊಲ ಇಲ್ಲ, ರಾಜನ ಆಶ್ರಯದಲ್ಲಿ ವಾಸ ಮಾಡಿದವಳು. ಬಹಳ ಸಂತೋಷವಾಗಿದ್ಲು. ಏನು ಇರಲಿಲ್ಲ, ಆದರೆ ಮಸ್ತಾಗಿದ್ಲು. ಆಕೆ ಕಣ್ಣೀರು ಸುರಿಸಿದ ಒಂದು ದಿವಸ ಇರಲಿಲ್ಲ, ಸುರಿಸಿದ ಒಂದು ದಿವಸ ಇರಲಿಲ್ಲ. ಅಂದರೆ ಎಂದೂ ಕಣ್ಣೀರು ಆಕೆಗೆ ಬರಲೇ ಇಲ್ಲ. ಮನೆ ಇಲ್ಲ, ಆದರೆ ಆರಾಮಿದ್ಲು. ಹೊಲ ಇಲ್ಲ, ಆದರೂ ಆರಾಮಿದ್ಲು. ಮಕ್ಕಳು, ಮರಿ, ಬಂಧು ಬಾಂಧವರು ಯಾರಿರಲಿಲ್ಲ, ಆದರೆ ಆರಾಮಿದ್ಲು. ಯಾಕೆ ಆರಾಮಿದ್ಲು ಅಂದರೆ, ಆಕೆಯ ಮನಸ್ಸು ಹಾಗಿತ್ತು. ಮನಸ್ಸು ಇಷ್ಟು ಚೆನ್ನಾಗಿತ್ತಲ್ಲ, ಆಕೆಗೆ ದುಃಖ ನೋವು ಇದು ಬಹಳ ತೊಂದರೆ ಕೊಡ್ತಿರಲಿಲ್ಲ. ಈಗದಲ್ಲ, ಇಲ್ಲೊಂದಿಷ್ಟು ಗಿಡಗಂಟಿಗಳದಾವಲ್ಲ, ಎಷ್ಟು ಚೆನ್ನಾಗಿ ಬೆಳೆದಾವ. ಕೆಲವರು ಅದಕ್ಕೆ ನೀರು ಹಾಕ್ತಾರೆ, ಕೆಲವರು ಅದನ್ನು ಎದುವಿ ಹರಿತಾರೆ, ಕೆಲವರು ಒಂದಿಷ್ಟು ಕಲ್ಲು ಒಗಿತಾರೆ, ಕೆಲವರು ಕೊಡ್ಲಿಲಿ ಕಡಿತಾರೆ. ಆದರೆ ಗಿಡ ಯಾರ ಬಗ್ಗೆನೂ ತಕರಾರು ಮಾಡೋದಿಲ್ಲ, ಮತ್ತೆ ಹಚ್ಚ ಹಸಿರಾಗಿ ಫಲಫಲಿಸ್ತಾ ಹೋಗ್ತದೆ. ಯಾಕೆ, ಅದರ ಒಳಗೆ ನೋವಿಲ್ಲ. ಎಲೆಗಳನ್ನು, ಹೂಗಳನ್ನು, ಹಣ್ಣುಗಳನ್ನು ಕೊಡಬಲ್ಲಂಥ ರಸ ಹರಿತಾ ಇರ್ತದೆ ಒಳಗೆ. ಗಿಡದ ಒಳಗೆ ಏನು ಹರಿತದ? ರಸ ಇರ್ತದ. ಅದು ವಿಷಾರಿ ಅಲ್ಲ, ಎಲೆಗಳನ್ನು ನಿರ್ಮಾಣ ಮಾಡುವಂಥ ರಸ. ಹೂಗಳನ್ನು ನಿರ್ಮಾಣ ಮಾಡಿ ಸುಗಂಧ ಸೂಸುವಂಥ ರಸ ಇರ್ತದೆ ಒಳಗೆ. ಹಣ್ಣು ತಯಾರ ಮಾಡಿ ಅದರೊಳಗೆ ರಸ ತುಂಬಿ ಮನುಷ್ಯ ತಿಂದರೆ ಸ್ವರ್ಗದ ಸಂತೋಷ ಪಡಬೇಕು, ಅಷ್ಟು ಒಳ್ಳೆಯ ಹಣ್ಣುಗಳನ್ನು ಕೊಡುವಂಥ ರಸ ಇರ್ತದೆ ಒಳಗೆ. ಹೊರಗೆ ಯಾರೇನು ಮಾಡಿದರೆ ಏನಾಯಿತು, ಒಳಗೆ ಸವಿರಸ ಇದ್ದ ಒಳಗೆ ಅದಕ್ಕೆ ದುಃಖ ಆಗೋ ಪ್ರಶ್ನೆನೇ ಬರೋದಿಲ್ಲ. ಹಾಗೆ ಗಿಡ ಬೆಳೀತಾ ಇತ್ತು. ಹಾಗೆ ಆ ಮುದುಕೆ
ಒಳಗೆ ಸಂತೋಷದ ರಸ ಹರಿಯುವಾಗ ಹೊರಗೆ ಸಂಪತ್ತಿದ್ರೇನು, ಸಂಪತ್ತು ಇರದಿದ್ರೇನು, ಜನ ಇದ್ರೇನು, ಜನ ಬಿಟ್ರೇನು. ಇಂಥ ಮುದುಕೆ ಒಂದು ದಿವಸ ಆಕೆ ಪ್ರಾಣ ಬಿಟ್ಲು. ಮಹಾರಾಜನಿಗೆ ಬಹಳ ಖೇದ ಅನಿಸ್ತು. ಎಂಥ ಅಜ್ಜೆ ಅದರಿಂದ ಪ್ರಾಣ ಬಿಟ್ಲು. ನಮ್ಮ ಮನೆಯೊಳಗೆ ಅರಮನೆಯೊಳಗೆ ಆಕೆ ಇರೋ ತಕ ಮಕ್ಕಳನ್ನು ನಗಿಸಿದ್ದೇ ನಗಿಸಿದ್ದು, ಆ ಬಳಿಕ ಹೆಣ್ಣು ಮಕ್ಕಳನ್ನೆಲ್ಲ ನಗಿಸಿದ್ದು, ರಾಜ ಮಹಾರಾಜರೇನಿದ್ರೂ ಅವರಿಗೆ ಸಂತೋಷ ಕೊಟ್ಟಿದ್ದು, ಆಕೆ ಹತ್ತಿರ ಏನಿರದೇ ಇದ್ರೂ ಸಂತೋಷ ಹಂಚಿಕೋತಾ ಇದ್ಲು. ಅಂಥವರಿಗೆ ಸಂತರು ಅಂತ ಕರೀತಾರೆ. ಸಂತೋಷ ಹಂಚಿಕೊಳ್ಳುವವರಿಗೆ ಸಂತರು ಅಂತ ಶಬ್ದ ಬಳಸ್ತಾರೆ. ಅಂಥ ಸಂತ ಜೀವಿ ಆ ಹೆಣ್ಮಗಳು ಅಜ್ಜೆ. ಅವಾಗ ಮಹಾರಾಜ ಅಂತಾನೆ, ನನಗಿಷ್ಟ ರಾಜ್ಯದ ಇಷ್ಟು ಜನ ಪ್ರಜೆಗಳದಾರ, ನನ್ನ ಭಾಂಡಾರವೇ ತುಂಬ್ಯದ, ಆದರೆ ಒಳಗೆ ಸಂತೋಷನೇ ಇಲ್ಲ, ಖಾಲಿ ಅದ. ಆ ಅಜ್ಜಿಗೆ ಹೊರಗೆ ಯಾವುದಿಲ್ಲ, ಆದರೆ ಒಳಗೆ ತುಂಬ್ಯದ, ಎಷ್ಟು ಸಂತೋಷವಾಗಿದ್ಲು ಎಂದು ಹೋಗಿಬಿಟ್ಲಲ್ಲ ಅಂದ. ಅದನ್ನ ಪಡಿಬೇಕು ಅಂತ ಅನಿಸ್ತು ಮನಸ್ಸಿಗೆ. ಏನನ್ನ ಯಾವುದು ಇದ್ರೆ ಹೊರಗಿಂದ ಏನು ಇರದೇ ಇದ್ದರೂ ಸಂತೋಷವಾಗಿ ನಾವು ಬಾಳಬಲ್ಲವಿ, ಅಂಥದೊಂದು ಹೃದಯ ಇತ್ತಲ್ಲ ಅಜ್ಜಿಗೆ, ಆ ಹೃದಯ ಪಡಿಬೇಕು ಅಂತ ಇಚ್ಛಾ ಉಂಟಾಯ್ತು. ಮಹಾರಾಜಗೆ ಇನ್ನೂ 30 ವರ್ಷ ದಾಟಿರಲಿಲ್ಲ, ಇಂಥ ಮಹಾರಾಜನ ತಲೆಯೊಳಗೆ ಇಚ್ಛೆ ಶುರುವಾಯ್ತು. ಯಾಕೆ 30 ವರ್ಷ ಆ ವೃದ್ಧೆ ಆ ಅಜ್ಜಿ ಇವನನ್ನ ಸಣ್ಣವಿದ್ದಾಗ ತೊಟ್ಲ ಹಾಕಿ ತೂಗಿದವಳು, ಬೆಳೆಸಿದವಳು, ಮಾತು ಕಲಿಸಿದವಳು, ಈತ ಬೆಳೆದದ್ದನ್ನು ನೋಡಿ ಸಂತೋಷ ಪಟ್ಟವಳು, ಜೋಗಳನ್ನು ಹಾಡಿದ್ಲು, ಸಂತೋಷದ ಗೀತೆಗಳನ್ನು ಹಾಡಿದ್ಲು, ಅದನ್ನೆಲ್ಲ ಕೇಳ್ತಾ ಬಂದಿದ್ದ 30 ವರ್ಷ. ಆ ಸಂತೋಷ ಎಂಥ ಅದ್ಭುತ ಅದ. ಈಗೂ ಹಾಡೋದಿಲ್ಲ. ನೀವು ಮಕ್ಕಳನ್ನ ತೊಟ್ಲ ಹಾಕಿ ಬಡವರಿದ್ರೇನು ಶ್ರೀಮಂತರಿದ್ರೇನು, ಮಕ್ಕಳಿಗೆ ತೊಟ್ಟಿಲ ಯಾವುದು ಗೊತ್ತಿರೋದಿಲ್ಲ, ತೊಟ್ಲ ತೂಗೋ ಕೈ ಗೊತ್ತಾಗ್ತದೆ ವಿನಃ ತೊಟ್ಲ ಬಂಗಾರದ್ದೋ ಬೆಳ್ಳಿದೋ ಕಟ್ಟಿಗೆದೋ ಗೊತ್ತಾಗೋದಿಲ್ಲ. ಶ್ರೀಮಂತರು ತಮ್ಮ ಮಕ್ಕಳನ್ನ ಬಂಗಾರದ ತೊಟ್ಲಾಗ ಹಾಕಿ ಮಲಗಿಸಿದ್ರು ಅದು ಅಳೋದೆ ಇಲ್ವೇನ್? ಬಡವರು ತಮ್ಮ ತೊಟ್ಲ ಹಾಕಿ ಅದನ್ನ ಮಲಗಿಸಿದ್ರು ಅದು ಅಳೋದೆ. ಅದು ಸುಮ್ಮನೆ ಆಗೋದು ಯಾವಾಗ ಅಂದ್ರೆ ತೊಟ್ಟಿಲ ಕಡೆ ನೋಡಿ ಅದು ಸುಮ್ಮನೆ ಆಗೋದಿಲ್ಲ. ತೊಟ್ಟಿಲ ಬಂಗಾರದ್ದಿರಬಹುದು, ಬೆಳ್ಳಿದಿರಬಹುದು, ಮುತ್ತು ರತ್ನಗಳನ್ನು ಹಾಕಿರಬಹುದು, ಸಾದಾ ಇರಬಹುದು, ಅದು ಪ್ರಶ್ನೆ ಇಲ್ಲ. ಅದಕ್ಕೇನು ಬೇಕು ಅಂದ್ರೆ ಒಂದು ತೊಟ್ಲ ತೂಗೋ ಕೈಯ, ಆ ಬಳಿಕ ಒಂದು ತೊಟ್ಲ ತೂಗಾಗ ಹಾಡೋ ಜೋಗಳ ಅಷ್ಟೆ. ಆ ಹಾಡ ಯಾರೇ ಹಾಡಿದ್ರೆ ನಡೆಯೋದಿಲ್ಲ, ದೊಡ್ಡ ಸಂಗೀತಜ್ಞ ಹಾಡಿದ್ರೆ ಅದು ಮಲ್ಕೊಳ್ಳೋದಿಲ್ಲ. ಯಾರು ಹಾಡಬೇಕು, ಯಾರು ಹಾಡಬೇಕು ಅವರೇ ಹಾಡಬೇಕಷ್ಟೇ. ಆ ತಾಯಿ ಹಿಂಗ ಹಾಡ್ತಾ 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 ಇರುವಾಗ ಮಗು ಕಣ್ಣು ಮುಚ್ಚಿ ಸಂತೋಷ ಪಡ್ತಿರ್ತದೆ, ಎದುರಾಗ ಬಂಗಾರ ತೊಟ್ಲಗೂ ಸಂತೋಷ ಪಡ್ತದೆ, ಕಟ್ಟಿಗೆ ತೊಟ್ಲಗೂ ಸಂತೋಷ ಪಡ್ತದೆ. ಯಾಕೆ? ಅದು ಕೇಳೋದು ಗೀತಾ, ಬಂಗಾರ ಅಲ್ಲ, ಬೆಳ್ಳಿ ಅಲ್ಲ, ಕಟ್ಟಿಗಲ್ಲ. ಆ ಜೋಗಳದಾಗ ಎಂಥ ವೈಭವ ಇರ್ತದ. ಹಂಗ ಮುದುಕೆ 30 ವರ್ಷ ಈ ಹುಡುಗನ್ನ ಬೆಳೆಸಿ ಬೆಳೆಸಿ ದೊಡ್ಡ ರಾಜನ್ನ ಮಾಡಿ ಹಾಡ್ಕೋತ ಅರಮನೆಯ ತುಂಬೆಲ್ಲ ಆಕೆ ಸಂತೋಷದ ಲಹರಿಗಳನ್ನ ಎಬ್ಬಿಸಿದ್ಲು ಅಂತ ಮಹಿಳೆ. ಆಕೆ ವೃದ್ಧೆ, ಪ್ರಾಣ ಬಿಡುವಾಗ ಎಲ್ಲರನ್ನ ಕರೆದು ಮಹಾರಾಜನ್ನ ಕರೆದು ನಮಸ್ಕಾರ ಹೇಳಿ ಸಂತೋಷವಾಗಿ ನಗನಗತ ಹೋಗೋ ಕ್ಷಣದಾಗ ಮಹಾರಾಜ ಮುದುಕಿಗೆ ಕೇಳಿದ್ದ, ಏನು ನಿನ್ನಿಚ್ಛೆ ಅಂತ ಕೇಳಿದ್ದ. ಅವಾಗ ಮುದುಕಿ ಹೇಳಿದ್ಲು, ಏನಿಲ್ಲ, ನೀನು ಸಂತೋಷವಾಗಿರಬೇಕು ಅದೇ ನನ್ನ ಇಚ್ಛೆ, ನಿನ್ನ ರಾಜ್ಯದೊಳಗೆಲ್ಲರೂ ಸಂತೋಷವಾಗಿರಬೇಕು ಅದೇ ನನ್ನ ಇಚ್ಛೆ, ನಾನು ಬದುಕಿದ್ದೇ ಸಂತೋಷದ ಮೇಲೆ, ನೀನು ಸ್ವಲ್ಪ ಹಾಗೆ ಅದನ್ನು ಅನುಭವಿಸಬೇಕು, ಆದರೆ
ಸಂತೋಷ ಭಂಡಾರದಾಗಿಲ್ಲ, ಸಂತೋಷ ನಿನ್ನ ಎದೆಯಾಗಿರ್ತದ ಅಂತ ಮರಿಬೇಡ ಅಂತ ಪ್ರಾಣ ಬಿಟ್ಟು. ಇದು ಗುರುವಾಕ್ಯ. ಇದು ಒಬ್ಬ ಮುದುಕೆ ಪ್ರಾಣ ಬಿಡುವಾಗ ಎಂಥ ಅದ್ಭುತ ಮಾತನ್ನ ಹೇಳಿದ್ಲು. ಇದು ಗುರು ಮಾತು. ಅದು ಎಷ್ಟು ಪರಿಣಾಮ ಆಯಿತು ಅಂದರೆ 30 ವರ್ಷದ ರಾಜ ಕೆಲವೇ ದಿನಗಳಲ್ಲಿ ಮನೆ ಮಾರಗಳನ್ನೆಲ್ಲ ರಾಜ್ಯವನ್ನೆಲ್ಲ ಪರಿತ್ಯಾಗ ಮಾಡಿ ಆತ ಹೊರಟ. ಏನು ಮಾಡಲಿಕ್ಕೆ? ಒಳಗೆ ಎದೆಯೊಳಗೆ ಸಂತೋಷ ತುಂಬಿಕೋಬೇಕಂತ ಹೊರಟ. ತಂದೆ ಎಲ್ಲಿ ಹೋಗಿದ್ದ? ಆ ಕಡೆ ಹೊರಟ. ಎಷ್ಟು ಮಸ್ತ್ ಅದ. ಮುಂದಾತ ದೊಡ್ಡ ಶರಣನಾದ ಸಕಲೇಶ ಮಾದರಸ ಅಂತ ಅವನನ್ನು ಎಲ್ಲರೂ ಕೊಂಡಾಡಿದರು. ಆತ ಕೆಲ ಮಾತುಗಳನ್ನು ಹೇಳ್ತಾನೆ, ಬಹಳ ಸುಂದರವಾದ ಮಾತುಗಳನ್ನು ಹೇಳ್ತಾನೆ. ಸಕಲೇಶ ಮಾದರಸನ್ನ ಸಕಲೇಶ ಮಾದರಸ ಮಾಡಿದವರು, ತ್ಯಾಗ ಮಾಡಲಿಕ್ಕೆ ಹಚ್ಚಿದವರು ಒಬ್ಬ ಮುದುಕೆ, ಆಕೆ ಗುರು. ಗುರು ಎಲ್ಲರೇ ಇರ್ತಾರಂತಲ್ಲ, ನಿಮ್ಮ ಮನೆಯಾಗೆ ಗುರು ಇರ್ತಾರೆ. ಯಾರು ಕಲಿಸ್ತಾರೆ ಅವರೇ ಗುರು ಅಂದಿಲ್ಲೇನು? ತಾಯಿ ಮೊದಲ, ಮನೆಯ ಮೊದಲ ಪಾಠಶಾಲೆ, ತಾಯಿ ಮೊದಲ ಅಲ್ಲೇನು ಗುರು ಅಲ್ಲೇ? ತಾಯಿ ಅಂದ್ರೆ ಗುರು. ಮೊದಲು ಕಲಿಸ್ತಾಳೆ ಅಲ್ಲೇ ಮನ್ಯಾಗ, ಏನೂ ನಿರೀಕ್ಷೆ ಮಾಡೋದಿಲ್ಲ, ಬರೇ ಕಲಿಸ್ತಾಳೆ. 2 ವರ್ಷದಾಗ ಸುಂದರ ಭಾಷಾ ಕಲಿಸ್ತಾಳೆ, ನಡ್ಯಾಕ ಕಲಿಸ್ತಾಳೆ, ಹಿಡ್ಯಾಕ ಕಲಿಸ್ತಾಳೆ, ವಿಚಾರ ಮಾಡಾಕ ಕಲಿಸ್ತಾಳೆ, ಎಲ್ಲ ಕಲಿ ಹೆಂಗೆ ಇರಬೇಕು ಅಂತ ಕಲಿಸ್ತಾಳೆ. ಆದ್ದರಿಂದ ಆಕೆ ಗುರು. ಗುರು ಹೊರಗಿಲ್ಲ, ನಿಮ್ಮ ಮನೆಯೊಳಗೆ ನಿಮ್ಮ ನಿಮ್ಮ ಪ್ರತಿಯೊಬ್ಬರಿಗೂ ಒಬ್ಬ ಗುರು ಈ ಜಗತ್ತಿನಾಗ. ಆ ಬಳಿಕ ತಂದೆ ಬರುತ್ತಾನೆ, ಅವೊಂದಿಷ್ಟು ಉದ್ಯೋಗ ಕಲಿಸ್ತಾನೆ, ಹೆಂಗೆ ಬದುಕಬೇಕು ಜಗತ್ತಿನಾಗ. ಇದನ್ನ ಕಲಿಸಾವ ಯಾರು? ತಂದೆ. ಆ ಬಳಿಕ ಮೂರನೇದಾವ ಬರ್ತಾನೆ, ಶಿಕ್ಷಕ ಬರ್ತಾನೆ, ಒಳ್ಳೆಯ ಮಾತುಗಳನ್ನು ಕಲಿಸ್ತಾನೆ, ಶುದ್ಧಗೊಳಿಸ್ತಾನೆ, ಜಗತ್ತಿನ ಜ್ಞಾನವನ್ನು ಕೊಡ್ತಾನೆ. ಆತ ಶಿಕ್ಷಕ, ಆತನೂ ಗುರು. ತಾಯಿ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಗುರು ಮತ್ತು ದೇವರು ಭಿನ್ನ ಭಿನ್ನಲ್ಲ, ತಾಯಿಯೇ ಗುರು, ತಾಯಿಯೇ ದೇವರು. ತಂದೆಯೇ ಗುರು, ತಂದೆಯೇ ದೇವರು. ಶಿಕ್ಷಕನೇ ಗುರು, ಶಿಕ್ಷಕನೇ ದೇವರು. ಅಷ್ಟೇ ಅಲ್ಲ, ಸುತ್ತಮುತ್ತ ಜನ ಅದಾರಲ್ಲ, ಅವರು ನಿಮ್ಮ ಮನೆಗೆ ಬಂದರೆ ಆ ಜನನೇ ಗುರು. ಯಾಕೆ? ಅವರು ಬಂದರು ಅಂದರೆ ಮನೆಯೊಳಗೆ ಸಂತೋಷ ತುಂಬುತ್ತದಲ್ಲ, ಆದ್ದರಿಂದ ಬಂದ ಅತಿಥಿಯೇ ಗುರು. ಜಗತ್ತಿನಲ್ಲಿ ನೋಡಿದಲ್ಲೆಲ್ಲ ಗುರುಗಳೇ ಗುರುಗಳು. ಕಣ್ಣು ಇದ್ರೆ ಎಲ್ಲ ಕಡೆ ಕಾಣಿಸ್ತದೆ, ಇಲ್ಲದೇ ಇದ್ರೆ ಕಾಣಿಸೋದೇ ಇಲ್ಲ. ಎಂಥ ಗುರು ಆ ಅಜ್ಜೆ. ಈತ ಸಕಲೇಶ ಮಾದರಸ ಎಲ್ಲವನ ಪರಿತ್ಯಾಗ ಮಾಡಿ ಮುಂದೆ ದೊಡ್ಡ ಚಿಂತನೆ ಮಾಡಿದ, ಬುದ್ಧತ್ವವನ್ನು ಪಡೆದ, ಜ್ಞಾನಿಯಾದ. ಜ್ಞಾನಿಯಾದ ಬಳಿಕ ಒಂದು ಮಾತು ಹೇಳ್ತಾನೆ, ಬಹಳ ಚಲೋ ಮಾತು ಹೇಳ್ತ ಆತ ಹೇಳ್ತಾನೆ. ಆಸೆಯಂ ಬಿಟ್ಟು ಕಿರಿಯರಿಲ್ಲ, ನಿರಾಸೆಯಂ ಬಿಟ್ಟು ಹಿರಿಯರಿಲ್ಲ, ದಯದಿಂ ಬಿಟ್ಟು ಧರ್ಮವಿಲ್ಲ, ವಿಚಾರದಿಂ ಬಿಟ್ಟು ಸಹಾಯಗಳಿಲ್ಲ. ಸಚರಾಚರಕ್ಕೆ ಸಕಲೇಶ್ವರ ದೇವರನ್ನ ಬಿಟ್ಟು ದೈವಂಗಳಿಲ್ಲ. 4-5 ಮಾತು ಹೇಳ್ತಾನೆ. ಎಷ್ಟು ಚಲೋ ಮಾತು, 5 ಮಾತು ಹೇಳುದಿಲ್ಲ ಎಲ್ಲರೂ. ದೊಡ್ಡವರು ಸಣ್ಣವ್ರಿಗೆ ಹೇಳುವಾಗ ಒಂದು 4 ಮಾತು ಹೇಳ್ತೇವಿ ಅಂತ ಹೇಳ್ತಿರ್ತಾರೆ. ಹಂಗೆ 4 ಮಾತು ಈ ಮನುಷ್ಯ ಹೇಳ್ದ. ಯಾವ ಮಾತು ಪಾಲಿಸಿದ್ರೆ ನಾವು ಆ ಮುದುಕಿ ಹಂಗೆ ಯಾವಾಗಲೂ ಸಂತೋಷವಾಗಿರ್ತೇವಿ ಅಂಥ ಮಾತುಗಳನ್ನು ಸಕಲೇಶ ಮಾದರಸ 4 ಮಾತು ಹೇಳ್ತಾನೆ. 4 ಮಾತು ಸಂತೋಷವಾಗಿರೋದು. ದೇವರು ಮಳೆ ಕೊಟ್ಟಾಗಲೂ ಅಷ್ಟೇ ನಕ್ಕೋತಿರೋದು, ಮಳೆ ಸ್ವಲ್ಪ ತಡ ಆದರೂ ಅಷ್ಟೇ ನಕ್ಕೋತಿರೋದು, ಭೂಮಿ ಒಂದು ಸಲ ಬಹಳ ಬೆಳೆದರೂ ಆನಂದವಾಗಿರೋದು, ಸ್ವಲ್ಪ ಅದಕ್ಕೆ ದಣುವಾಗಿ ಈ ಸಲ ಬೆಳೆಯುವುದಿಲ್ಲಪ್ಪ, ಸ್ವಲ್ಪ ಕಡಿಮೆ, ನನಗೂ ತ್ರಾಸಾಗ್ಯದ ಅಂತ ಹೇಳಿದ್ರೆ ಅಷ್ಟಕ್ಕೂ ಸಮಾಧಾನ. ಹೀಗೆ ಇರುವಂಥ ಒಂದು ಮನಸ್ಸು ಬೇಕಾಗ್ತದೆ, ಮನಸ್ಸು ಬೇಕು.
ಅಂಥ ಮನಸ್ಸನ್ನ ಕೊಡಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನ ಒಂದು ವಚನದಾಗ ಸಕಲೇಶ ಮಾದರಸ ಶರಣರು ಹೇಳ್ತಾರೆ. ಮೊದಲನೇ ಮಾತ ನೋಡಿ, ಆಸೆಯಿಂಬಿಟ್ಟು ಕಿರಿಯರಿಲ್ಲ, ಸಣ್ಣವರಾಗಬಾರದು, ದೊಡ್ಡವರಾಗಬೇಕು. ಇದು ಮೊದಲನೇದ್ದು, ಯಾರೂ ಸಣ್ಣವರಾಗಬಾರದು, ಎಲ್ಲರೂ ದೊಡ್ಡವರಾಗಬೇಕು ಈ ಜಗತ್ತಿನಾಗ. ಯಾರೂ ಸಣ್ಣವರು ಇರಬಾರದು, ದೊಡ್ಡವರು ಆಗಬೇಕು, ಹಂಗೆ ಇಚ್ಛೆ ಪಡಬೇಕು ಮನುಷ್ಯ. ಸಣ್ಣವರಾಗಬಾರದು, ದೊಡ್ಡವರಾಗಬೇಕು, ಎರಡು ಮಾತು. ಮೂರನೇದ್ದು, ಧರ್ಮವಂತನಾಗಬೇಕು, ಅಧರ್ಮಿಯಾಗಬಾರದು. ನಾಲ್ಕನೇದ್ದು, ಅಜ್ಞಾನಿಯಾಗಬಾರದು, ಸುಜ್ಞಾನಿಯಾಗಬೇಕು. ಆ ಬಳಿಕ ಐದನೇದ್ದು, ಅನಾಥನಾಗಬಾರದು, ಸನಾತನಾಗಿರಬೇಕು. ಯಾರು ಇಲ್ಲ ಅಂತ ನನಗನಿಸಬಾರದು, ಇಷ್ಟೆಲ್ಲ ಜನ ಅದಾರಲ್ಲ ಅಂತ ಒಳಗೆ ಸಂತೋಷ ಇರಬೇಕು, ಹಂಗಾಗಬೇಕು. ಐದು ಮಾತು ಚಲೋ ಇಲ್ಲ, ಒಂದೊಂದು ನೋಡಿ. ಸಣ್ಣವರಾಗಬಾರದು, ಯಾವಾಗ ಸಣ್ಣವರಾಗ್ತಾರ ಅದನ್ನ ಅವರು ಹೇಳ್ತಾರೆ. ಯಾವಾಗ ಕೈ ಒಡ್ಡತೇವಲ್ಲ ಅವಾಗ ನಾವು ಸಣ್ಣವರಾಗ್ತೇವಿ. ಈಗ ಒಡ್ಡದಲ್ಲ ಒಬ್ಬ ವರ ಇರ್ತಾನ ಹೌದಲ್ಲ, ವಧುವಿನ ತಂದೆ ಎದುರ ಕೈ ಒಡ್ಡತಾನ, ಸಣ್ಣವಾದ ಸಣ್ಣವ್ಗೆ ಯಾಕೆ ಮಗಳು ಕೊಡಬೇಕು ಹೇಳಿ, ಭಿಕ್ಷಾ ಬೇಡ ಅವಾಗ ಮಕ್ಕಳನ್ನು ಯಾಕೆ ಕೊಡಬೇಕು. ಕೈ ಒಡ್ಡದ ಬೇಕು ಅಂದಂದ್ರೆ ಮುಗಿತಲ್ಲ, ನಾನು ಬಹಳ ಕಲಿತೀನಿ, ನನಗೆ 10 ಲಕ್ಷ ಕೊಡಬೇಕು ಅಂತಾನೆ ಅಂದ್ರೆ ಬಹಳ ಕಲಿತ ಬಳಿಕ ಬಹಳ ಖಾಲಿ ಆಗ್ಯಾನ ಅಂತ ಅದರ ಅರ್ಥ ಹೌದಲ್ಲ. ನಿಮ್ಮ ಮನಸ್ಸಿನ ದೊಡ್ಡದು ಹಂಗ ನೀವು ಯಾರು ಕೇಳುದಿಲ್ಲ, ಹೆಂಗಂಗ ಹೆಚ್ಚಾಗ್ತದೆ ಹಂಗಂಗ ಭಿಕ್ಷಾ ಪಾತ್ರೆ ದೊಡ್ಡದಾಗ್ತದೆ. ಎಂಥವರಿಗೆ ಸಣ್ಣವರು ಅಂತ ಕರೀತಾರ ಹೇಳ್ತಾನೆ ಅದು, ಎಷ್ಟು ಚಲೋ ಹೇಳ್ತಾನೆ. ಮನೆ ನೋಡಿ ಸಣ್ಣವ ದೊಡ್ಡವ ಅಂತ ಹೇಳಬಾರದು, ಹೊಲ ಎಷ್ಟದ ನೋಡಿ ಹೇಳಬಾರದು, ಮೈ ಎಷ್ಟು ಪುಷ್ಟದ ನೋಡಿ ಹೇಳಬಾರದು, ಕಲ್ತಾನೆ ಎಷ್ಟು ನೋಡಿ ಸಣ್ಣವ ದೊಡ್ಡವ ಅಂತ ಹೇಳಬಾರದು. ಭಿಕ್ಷಾ ಪಾತ್ರೆ ಬಿಟ್ಟಾನೋ ಏನು ಹಿಡ್ದಾನೋ ಅದರ ಮ್ಯಾಗದ. ಎಷ್ಟತ್ತು ಬೇಡೋದು, ಎಷ್ಟತ್ತು ಬೇಡೋದು, ಏನಂತ ಬೇಡೋದು ಹೇಳಿ. ಒಬ್ಬ ಹಿಂಗವಾದ ಅಲ್ಲೇ ಎಲ್ಲೇ ಗಣಪತಿ ಹತ್ತಿರ ಹೋದ, ನಮಸ್ಕಾರ ಮಾಡಿದ, ಪ್ರಾರ್ಥನಾ ಮಾಡಿದ, ಏನು ಬೇಕು ಅಂದ ಗಣಪತಿ. ಏನು ಬೇಡುದಿಲ್ಲ ಅನಿಸಿತ್ತು ಅವನಿಗೆ, ಏನು ಬೇಕು ಅಂತ ಸುಮ್ಮನೆ ಸಹಜ ಕೇಳ್ದ. ಅವಾಗ ಅವ ಅಂದ, ನನಗೆ ನೋಡಿ ಹಿಂಗ ಸಂಪತ್ತು ಕೊಡಬೇಕಲ್ಲ, ಅದು ಎಂದು ಅದು ನಾಶ ಆಗಬಾರದು, ಹಂಗ ಸಂಪತ್ತು ಕೊಡು ಅಂದ. ಇವ ಗಣಪತಿ ಹೇಳ್ದ, ನಾನೇ ಇರೋದು 5 ದಿವಸ, ನನ್ನ ಸಂಪತ್ತು 5 ದಿವಸ, ನಂದ 5 ದಿವಸ ಆದ ಬಳಿಕ ಮುಗಿದು ಹೋಗುವಾಗ ನಿನಗೆ ಹೆಂಗೆ ಕೊಡಕ್ಕಾಗ್ತದೋ, ನಿನಗೆ ಹೆಂಗೆ ಕೊಡಕ್ಕಾಗ್ತದೆ, ನಾ ಹೆಂಗದೀನಿ ಮಸ್ತ್ ನೋಡಿರು, ಹೆಂಗದೀನಿ 5 ದಿವಸ ಇದ್ರೂ ಸಹಿತ ಎಷ್ಟು ಆನಂದವಾಗಿ ಅದೇನೆ ಅದ, ಹೆಂಗದೀನಿ ಹಗಲೇನು ರಾತ್ರಿ ಏನು ಸುತ್ತೆಲ್ಲ ಬೆಳಕ, ಜನ ಸಂತೋಷ ಪಡಿಸುವಂತ ಜನ ಸುತ್ತಮುತ್ತ ಹಾಡ್ತಾರೆ ಕುಣಿತಾರೆ ಮಸ್ತ್ ಆಗಿರ್ತಾರೆ, ಕಳಿಸುವಾಗ ಸಹಿತ ಹಂಗ ಹಾಡ್ಕೋತ ಕಳಿಸ್ತಾರೆ, ನಾನು ಹಾಡ್ಕೋತ ಹೋಗ್ತೇನೆ, ಹಂಗಿರ್ಬೇಕು ಜೀವನದಾಗ. ನಾನು ಭಿಕ್ಷಾ ಪಾತ್ರೆ ಹಿಡದಲ್ಲ ಅಂತ ಗಣಪತಿ ಆದೆ ಅಷ್ಟೇ, ಹೆಂಗ ನೀನು ಆಗಬೇಕು, ಇರ್ಲೇಬೇಕಾರ ಬಿಡ್ಲಿ, ಮಸ್ತಿಯಿಂದ ಇರಾಕ ನಿನಗೇನಾಗ್ಯದ. ಒಂದ ಕಾಗಿರ್ತದ ನೋಡಿರಲ್ಲ, ಒಂದ್ ಎದರಾಗಿರ್ತದೆ, ಏನು ಮಾವಿನ ಗಿಡದಾಗಿರ್ತದೆ ಏನು ಕಾಗೆ, ಅಲ್ಲೇನು ಸಹ್ಯಾದ್ರಿ ಬೆಟ್ಟದಾಗ ಮಸ್ತಾಗಿ ಮಳೆ ಆಗಿರ್ತದೇನು, ಏನಿಲ್ಲ, ಜಾಲಿ ಗಿಡದಾಗ ಬೇವಿನ ಗಿಡದಾಗ ಬಬ್ಲಿ ಗಿಡದಾಗ ಅಷ್ಟೇ, ಮುಳ್ಳಿನ ಕಂಟಿಲೇ ಮುಳ್ಳಿನ ಕಡ್ಡಿಗಳಿಂದಲೇ ಒಂದು ಮನೆ ಮಾಡಿಕೊಂಡು ಎರಡು ತತ್ತಿ ಇಟ್ಟು ಮಸ್ತಾಗಿ ಕುಂತಿರ್ತದೆ, ಹೆಂಗ ರಾಜ ಇದ್ದಂಗೆ ಕುಂತಿರ್ತದ, ಅದ ರಾಜ ಇದ್ದಂಗೆ ಕುಂತಿರ್ತ. ಅವಾಗ ಪರಮಾತ್ಮ ಸಹಜ ಬಂದ, ಈ ಕಾಗೆ ನೋಡ್ದ, ಅವನಿಗೆ ಬಹಳ ಕೆಡಕನಿಸ್ತು,
ಎಷ್ಟು ಚಲೋ ಕಾಗೆ ಇದು, ಆದ್ರೆ ಪಾಪ ಅದಕ್ಕೇನೂ ಇಲ್ಲಲ್ಲ, ಒಂದು ಕಂಟಿಯೊಳಗೆ ಗೂಡ ಕಟ್ಕೊಂಡು ಎರಡು ತತ್ತಿ ಇಟ್ಕೊಂಡು ಕುಂತದ. ಇದನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗಬೇಕು. ಅಲ್ಲೆಲ್ಲ ಎಂಥ ಗಿಡಗಳದಾವ, ಕಾಮದೇನು ಕಲ್ಪ ವೃಕ್ಷ ಅಂತಿರಲ್ಲ, ಹಂಗ ಕಲ್ಪ ವೃಕ್ಷದಾಗ ಇದಕ್ಕೊಂದು ಆಸರೆ ಕೊಡಬೇಕು ಅಂದ. ಅದಕ್ಕೆ ಹೋಗಿ ಹೇಳ್ದ, ಏನು ನೀನು ಇಚ್ಛಾ ಪಟ್ರೆ ಹೇಳು, ನಾನು ಕಲ್ಪ ವೃಕ್ಷಕ್ಕೆ ಕರ್ಕೊಂಡು ಹೋಗ್ತೀನಿ, ಆರಾಮಿರಬಹುದು. ಅವಾಗ ಅದು ಕೇಳ್ತು, ಅಲ್ಲಿ ಯಾರ್ಯಾರು ಇರ್ತಾರ? ಅಲ್ಲಿ ಎಲ್ಲಾ ಪಕ್ಷಿಗಳಿರ್ತಾವ, ಅಲ್ಲಿರ್ತಾವು ಇರ್ತಾವ, ಇವು ಇರ್ತಾವ, ಬಹಳ ಸುಂದರ ಪಕ್ಷಿಗಳದಾವ. ಅವಾಗ ಅದು ಅಂತು, ಅಷ್ಟೆಲ್ಲ ಸುಂದರ ಪಕ್ಷಿ, ಅಷ್ಟೆಲ್ಲ ಚಂದ ಹಾಡು ಪಕ್ಷಿಗಳ ಮಧ್ಯ ನನಗೆ ಕಿಮ್ಮತ್ತ ಬರುವುದಿಲ್ಲ, ಇಲ್ಲಿ ನಾನೇ ರಾಜ, ನಾ ಯಾಕೆ ಬರಲಿ ಅಂತ. ಇಲ್ಲಿ ಯಾರಿಲ್ಲ, ಆರಾಮದೇನೆ, ಎಲ್ಲರೂ ಬೆಂಗಳೂರಾಗದಾರ, ಎಲ್ಲರೂ ಮುಂಬೈದಾಗದಾರ, ಎಲ್ಲರೂ ದಿಲ್ಲಿಯಾಗದಾರ, ಹಳ್ಳ್ಯಾಗ ಆರಾಮದ ನಾ ಅದೀನಿ. ಅದು ಭಗವಂತನೇ, ನಿನ್ನ ಸ್ವರ್ಗ ಬೇಡ, ನಿನ್ನದು ಕಾಮದೇನು ಬೇಡ, ನಿನ್ನ ಕಲ್ಪ ವೃಕ್ಷ ಬೇಡ, ನಾನು ಆರಾಮದೇನು, ಯಾವ ತೊಂದರೆನೂ ಇಲ್ಲ. ಮುಳ್ಳು ಕಂಟ್ಯಾಗ ಯಾಕಿರ್ತೀನಿ ಅಂದ್ರೆ ಇಲ್ಲಿ ಬರೋವ್ರ ಯಾರಿಲ್ಲ, ಯಾರು ಬರ್ತಾರೆ ನಮ್ಮ ಹತ್ರ, ಯಾರು ಬರ್ತಾರೆ, ನಾನೇ ರಾಜ, ಐ ಆಮ್ ದ ಕಿಂಗ್ ಆಫ್ ದ ಕಿಂಗ್ಸ್. ಎಷ್ಟು ಮಜಾ ಇಲ್ಲ, ಸುಮ್ಮನೆ ದೃಷ್ಟಿಕೋನದು. ಹಂಗೆ ನಾವು ಎಲ್ಲದೇವಿ ಅಲ್ಲಿಯೇ ಹೆಂಗಿರಬೇಕು ಅಂದ್ರೆ ಕೈಯೊಳಗಿನ ಭಿಕ್ಷಾ ಪಾತ್ರೆ ಚೆಲ್ಲಿ ಆರಾಮಿರಬೇಕು, ಆರಾಮಿರು. ದೇವರು ಕೊಟ್ಟೆ ಕೊಡ್ತಾನೆ, ಕೈಯಾಗ ಭಿಕ್ಷಾ ಪಾತ್ರೆ ಹಿಡಿಯೋ ತಕ್ಕ ಏನು ಕೊಡ್ಲಿ ಅಂತ ಕೇಳ್ತಾನೆ. ನೀವು ಬೇಡ್ತೀರಿ, ಬೇಡಿದ್ರೆ ಕೊಡುದಿಲ್ಲ ಅಂತಾನಷ್ಟೇ. ನಾವು ಸುಮ್ಮನೆ ಚೆನ್ನಾಗಿರೋದು ಅದು ತಾನೇ, ಅದು ನಿಸರ್ಗ ನಮಗೆ ಕೊಡ್ಕೋತು 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 ಹೋಗ್ತದೆ. ನಾವು ನಿಸರ್ಗವನ್ನು ಪ್ರೀತಿಸಬೇಕು ಅಷ್ಟೆ. ಅದಕ್ಕೆ ಮೊದಲನೇ ಮಾತು ಹೇಳ್ದ, ನಾವು ಸಣ್ಣವರ, ನೀವು ಸಣ್ಣವರಾಗಬೇಡಿ ಅಂದ. ಮತ್ತು ಸಣ್ಣವರು ಆಗಬಾರದು, ಇದರ ಅರ್ಥ ಏನು? ಯಾರು ಸಣ್ಣವರು? ಆಸೆಯಂಬಿಟ್ಟು ಕಿರಿಯರಿಲ್ಲ, ಬಹಳ ಆಶಾ ಮಾಡಿದರೆ ದುರಾಶ. ಆಶಾ ಬೇಡಂತಲ್ಲ, ಆಶಾ ಇರಬೇಕು ಮನುಷ್ಯಾಗ, ಚೆನ್ನಾಗಿ ಒಳ್ಳೆ ಆಶಾ ಇರಬೇಕು. ಆದರೆ ಅವ್ರದ್ದು ನನ್ನ ಹತ್ತಿರ ಇರಲಿ, ಇವ್ರದ್ದು ನನ್ನ ಕಡೆ ಇರಲಿ ಅಂತ ಇರಬಾರ್ದು ಅಷ್ಟೇ. ಅವ್ರಿಗಿರಬಾರ್ದು, ನನಗಿರಬೇಕು, ಇಂಥ ಆಶೆ ಇರಬಾರ್ದು ಅಂತ ಅಷ್ಟೆ. ನಿಮ್ಮ ಮನೆಯಾಗ ಏನೇನದ ಅದು ನಮ್ಮ ಮನೆಗೆ ಬರಲಿ ಅಂದ್ರೆ ನಾ ಬಡವಾದೆ. ಅವ್ರದ್ದು ಅವ್ರದ್ದು, ನಮ್ಮದು ನಮ್ಮದು, ನಾವು ಶ್ರೀಮಂತರಾಗೋಣ, ಅವರು ಶ್ರೀಮಂತರಾಗೋಣ ಅಂದ್ರೆ ಅವ ದೊಡ್ಡ, ಅವ ದೊಡ್ಡ. ಆಸೆಯಂ ಬಿಟ್ಟು ಕಿರಿಯರಿಲ್ಲ, ನಿರಾಸೆಯಂ ಬಿಟ್ಟು ಹಿರಿಯರಿಲ್ಲ. ದೊಡ್ಡವರು ಯಾರು? ಯಾರು ನಿರಾಸೆ ಉಳ್ಳವರು ಅವರೇ ದೊಡ್ಡವರು. ಅಂದ್ರೆ ಆಶೆ ಇಲ್ಲದವರಂತಲ್ಲ, ಇನ್ನೊಬ್ಬರದನ್ನ ಬಯಸಲಾರದವರು ದೊಡ್ಡವರು, ಇನ್ನೊಬ್ಬರದನ್ನ ಬಯಸುವವರು ಸಣ್ಣವರು. ಇದನ್ನ ನೋಡಿ ಮನುಷ್ಯನೇ ದೊಡ್ಡವನಾಗಿ ಬದುಕು, ಕಡಿಮೆದ ಅಂತೂ ಎಂದೂ ಅನ್ನಕ್ಕೆ ಹೋಗಬೇಡ. ಯಾಕೆ? ದೇವರು ಎಲ್ಲ ಕೊಟ್ಟಿಲ್ಲೇನು? ಎಷ್ಟು ಚಲೋ ಶರೀರ ಕೊಟ್ಟಾನ, ಎಷ್ಟು ಚಲೋ ಕಣ್ಣ ಕಿವಿ ಮೂಗು ನಾಲಿಗೆಗಳನ್ನು ಕೊಟ್ಟಾನ, ಎಲ್ಲ ಪ್ರೀತಿಸುವಂತಹ ಜನಾಂಗವನ್ನು ಕೊಟ್ಟಾನ. ಇಷ್ಟು ಪ್ರೇಮ ಶಹರದಲ್ಲಿ ಇರ್ತದೇನು ಹೇಳಿ? ನೀವು ಮುಂಬೈಗೆ ಹೋಗ್ರಿ, ಮುಂಬೈಗೆ ಹೋಗ್ರಿ, ಯಾರು ಮಾತಾಡಿಸ್ತಾರ ನಿಮಗೆ? ಇಲ್ಲಿ ಬರ್ರಿ, ಸುಮ್ಮನೆ ಕೆಮ್ಮರಿ, ಶಾಸಕರೇ ಬರ್ತಾರೆ ಇಬ್ರು, ಏನಾಯ್ತು ಅಂತ ಕೇಳ್ತಾರೆ. ಇಲ್ಲಿ ಕೇಳ್ತಾರೆ, ಮುಂಬೈದಾಗ ಯಾರು ಕೇಳೋರು? ಎಲ್ಲಿ ಕೇಳ್ತಾರೆ ಅಲ್ಲಿ ಶ್ರೀಮಂತರು ಇರ್ತಾರೆ, ಎಲ್ಲಿ ಕೇಳುದಿಲ್ಲ ಅಲ್ಲೆಲ್ಲರೂ ಬಡವರೇ ಇರ್ತಾರೆ. ಅದ ಹೌದಲ್ಲ? ಹಾಗೆ ಜೀವನ ಹೆಂಗಿರಬೇಕು ಅಂದ್ರೆ, ನಾವು ಬಡವರಾಗಿ ಬದುಕಬಾರದು, ಸಣ್ಣವರಾಗಿ ಬದುಕಬಾರದು, ಶ್ರೀಮಂತರಾಗಿ ದೊಡ್ಡವರಾಗಿ ಬದುಕಬೇಕು. ಯಾವಾಗ ಶ್ರೀಮಂತ ಆಗ್ತೇವಿ, ಏನದ ಅದು ಬಹಳ ದೊಡ್ಡದು ಅಂತ ತಿಳ್ಕೊಂಡ್ರೆ ನಾವು ಶ್ರೀಮಂತರಾಗ್ತೇವಿ. ಏನದ ಅದೇ ದೊಡ್ಡ, ಅದೇ ದೊಡ್ಡ. ಈಗದಲ್ಲ ಶಾಲೆ ಅದ, ಇದು ಇದು ಹಳ್ಳಿ ಶಾಲೆ. ನೀವು ಶಹರದಾಗ ಹೋದ್ರೆ ಎಂಥ ಅದ್ಭುತ ಶಾಲೆಗಳು ಸಿಗ್ತಾವ ನಿಮಗೆ. ಕೋಟಿಗಟ್ಟಲೆ ಹಣ ಹಾಕಿ ಶಾಲೆ ಕಟ್ಟಿರ್ತಾರೆ, ಆದರೆ ಸರಸ್ವತಿ ಮಾತ್ರ ಇಲ್ಲೂ ಇರ್ತಾಳೆ ಅಲ್ಲೂ ಇರ್ತಾಳೆ. ಆಕೆಗೆ ಬಿಲ್ಡಿಂಗ್ ಮಹತ್ವದ್ದಲ್ಲ, ಆಕೆಗೆ ಜ್ಞಾನ ಬಹಳ ಮಹತ್ವದ್ದು.
ಇಲ್ಲಿ ಗುರುವಿನೊಳಗೆ ಇರ್ತಾಳೆ, ಇಲ್ಲಿ ವಿದ್ಯಾರ್ಥಿಯಲ್ಲೇ ಇರ್ತಾಳೆ, ಅಲ್ಲಿಯೂ ಅಷ್ಟೇ. ಆಕೆ ಬಿಲ್ಡಿಂಗ ನೋಡೋದಿಲ್ಲ, ಕಲಿಯುವವರ ಮನಸ್ಸು ನೋಡ್ತಾಳಷ್ಟೇ. ಗಿಡದ ಕೆಳಗೆ ಕೂತು ಕಲಿತವ್ರಿಲ್ಲೇ? ನಿಮ್ಮಲ್ಲಿ ಬಹಳ ಜನ ಇರಬೇಕು. ಬಹಳ ಹಿಂದಕ್ಕೆ ಇನ್ನ ಸ್ವಾತಂತ್ರ್ಯ ಆಗಕ್ಕಿಂತ ಮುಂಚೆ ನೀವೆಲ್ಲ ಕಲಿತದ್ದು ಎಲ್ಲೇ? ಗಿಡದ ಕೆಳಗಷ್ಟೆ. ಯಾವುದರ ಒಂದು ಗುಡ್ಯಾಗ, ಯಾವುದರ ಒಂದು ದೇಗಲದಾಗ ಕೂತು ಕಲ್ತವ್ರು. ಸರಸ್ವತಿ ಅಲ್ಲೇ ಇಲ್ಲಿ ಅಂತಲ್ಲ, ಎಲ್ಲಿ ನೆಳ್ಳದ ಅಲ್ಲೇ ಸರಸ್ವತಿ. ಅದಕ್ಕೆ ಶ್ರೀಮಂತ ಬಡವ ಅನ್ನೋದು ತಲೆಯಾಗಿನ ತೆಗೆದ ಆಕೆ, ನಮಗೇನು ದೇವರ ಕೊಟ್ಟಿದಾನ, ಎಷ್ಟು ಕೊಟ್ಟಿದಾನ, ಅಷ್ಟರಾಗ ಮಸ್ತಾಗಿ ಚೆನ್ನಾಗಿ ಅದನ್ನು ಅನುಭವಿಸ್ತಾ ಇರೋದೇ ಹಿರಿತನ, ದೊಡ್ಡವನಾಗಿರೋದು. ಈಗ ಸ್ವಾಮಿಗಳೆಲ್ಲ ಮಾತಾಡಿದರು, ನಮ್ಮ ಶಿವಾನಂದ ಸ್ವಾಮಿಗಳು ಮಾತನಾಡಿದರು, ಅವರ ಮಾತಿನಲ್ಲಿ ಜ್ಞಾನ ತುಂಬ. ಇಲ್ಲಿ ತಿಕೋಟಾದ ಶ್ರೀಗಳು ಮಾತನಾಡಿದರು, ಅವರ ಮಾತಿನಾಗ ಹಾಸ್ಯ ತುಂಬೇದು ಇಲ್ಲ. ಆ ಕಡೆ ಮಾತಾಡಿದರು, ಅವರ ಮಾತಿನಲ್ಲಿ ವೀರತನ ತುಂಬೇದು. ಹೀಗೆ ಎಲ್ಲರೂ ಸುಂದರ ಸುಂದರ ಮಾತಾಡಿದರು. ಮೈಸೂರಿಂದ ಬಂದಿದ್ದಾರೆ ಅವರು, ಬಹಳ ದೊಡ್ಡ ಜ್ಞಾನಿಗಳು. ಆ ಕಡೆ ಕೂತಾರಲ್ಲಿ ಬಹಳ ದೊಡ್ಡವರು, ಅವರು ಜ್ಞಾನಿಗಳು. ಅವರನ್ನು ನೋಡಿದ್ರೆ ಹಂಗೆ ಅನಿಸೋದಿಲ್ಲ, ಆದರೆ ಅವರ ಮಾತುಗಳನ್ನು ಕೇಳ್ತಾ ಹೋದ್ರೆ ಜ್ಞಾನ ಸುರಿತಾ ಬರ್ತದೆ. ಅಂಥ ಅವರು ಕೂತಾರೆ. ನಮಗೆ ಇವ್ರದ್ದು ಯಾರ್ದು ಬರುವುದಿಲ್ಲ, ನಮಗಿಷ್ಟು ನಮಗೆ ಆಗುವುದಿಲ್ಲ ಅಂತ ಅನಿಸಬಾರದು. ಅವ್ರದ್ದು ಅವ್ರು ಕೂಡ, ನಮ್ಮದ ನಮ್ಮ ಕೂಡ. ನಮಗೆ ಕೇಳಕ್ಕೆ ಎರಡು ಚಲೋ ಕಿವಿ ಕೊಟ್ಟಾನಲ್ಲ ಭಗವಂತ, ಮಾತಾಡಕ್ ಕೊಡದೇ ಇದ್ರು ಕಿವಿ ಕೊಟ್ಟಾನಲ್ಲ, ಅದಕ್ಕೆ ನಾವು ಸಂತೋಷ ಪಡೋದದ. ನಮ್ಮ ಕಿವಿನೇ ಕೊಡದೇ ಇದ್ರೆ ಅವ್ರ ಮಾತರೆ ಏನಾಡ್ತಾರದ ಹೇಳಿ. ನೀವು ಯಾರು ಎಲ್ಲರೂ ಕಿವಿ ಮುಚ್ಚಿಕೊಂಡು ಬಿಟ್ರೆ ಸ್ಪೀಕರ್ ಯಾಕೆ ಇರ್ತದೆ? ಸ್ವಾಮಿಗಳು ಮಾತಾಡಿದ್ರೆ ಎಲ್ಲಿ ಆಗ್ತದೆ? ಏನೂ ಆಗೋದಿಲ್ಲ. ಕೇಳೋ ಕಿವಿ ಅದಾವಲ್ಲ, ಅದಕ್ಕೆ ನಾವು ದೊಡ್ಡವರು, ಅದಕ್ಕೆ ದೊಡ್ಡವರು. ಕುರ್ಚಿ ಇರ್ಲಿಕ್ಕಿಲ್ಲ, ನಮ್ಮ ಕುರ್ಚಿ ಅದಾವ, ನಮಗೆ ದೊಡ್ಡವ್ರು ಅಂತಂತಾರೆ. ಆದರೆ ನಾವಲ್ಲ, ಯಾಕೆ ಕುರ್ಚಿ ಬಿಟ್ಟು ಏಳ್ಬೇಕಾಕೈತಿ? ನಿಮ್ಮದು ಹಂಗಲ್ಲ, ಹಿಂಗೆ ಕುಂತೀರಲ್ಲ, ಯಾರೂ ಎಬ್ಸವ್ರ ಇಲ್ಲಲ್ಲ, ಗಟ್ಟಿ ಆದದ್ದದ. ಅದಕ್ಕೆ ನಾವು ದೊಡ್ಡವರು ಸುಮ್ಮನೆ ಅನಿಸ್ಬೇಕು ಮನಸ್ಸಿನಾಗ, ನಮಗೇನು ಕೊರತಿಲ್ಲ, ಆನಂದವಾಗಿ ದೇವಿ ಅಂತ ಅಂದೇವಿ, ನಾವು ದೊಡ್ಡವರಾಗ್ತೇವಿ, ಇಲ್ಲದಿದ್ರೆ ಸಣ್ಣವರಾಗ್ತೇವಿ. ಅದಕ್ಕೆ ಸಕಲೇಶ ಮಾದರಸ ಹೇಳ್ತಾನೆ, ಆಸೆ ಎಂಬಿಟ್ಟು ಕಿರಿಯರಿಲ್ಲ, ನಿರಾಸೆ ಎಂಬಿಟ್ಟು ಹಿರಿಯರಿಲ್ಲ. ಸಾಕ್ಷಾತ್ ಭಗವಂತನೇ ಬಂದು ಏನು ಬೇಕು ಅಂತ ಕೇಳಿದ್ರೆ ಏನೇನು ಬೇಡ, ಇರೋದು ಮಸ್ತದ, ಆನಂದವಾಗಿ ದೇವಿ, ಏನು ಬೇಡ ಅಂತ ಹೇಳು ಮಟ್ಟಿಗೆ ನಮ್ಮ ತೇದಿ ತಯಾರಾಯಿತು. ನಮ್ಮಷ್ಟು ದೊಡ್ಡವರು ಯಾರದಾರೆ ಈ ಜಗತ್ತಿನಾಗ? ವಿ ಆರ್ ಗ್ರೇಟರ್ ದೆನ್ ದ ಗ್ರೇಟೆಸ್ಟ್. ಜಗತ್ತಿನಾಗ ಯಾರು ದೊಡ್ಡವರೋ ಅವ್ರಕ್ಕಿಂತ ನಾವು ದೊಡ್ಡವರಾಗ್ತೇವಿ. ಯಾಕೆ? ನಮ್ಮ ಮನಸ್ಸು ತುಂಬಿರ್ತದಷ್ಟೆ. ಹಂಗ ಆಗು. ಆ ಬಳಿಕ ಮೂರನೇ ಮಾತು ಹೇಳ್ತಾನೆ, ದೈಯಂ ಬಿಟ್ಟು ಧರ್ಮವಿಲ್ಲ. ಧರ್ಮ, ಆ ಧರ್ಮ ಈ ಧರ್ಮ ಯಾವುದೆಲ್ಲ ಇರೋದ, ಒಂದೇ ಧರ್ಮ ಯಾವುದು? ದಯಾ. ದಯಾ ಎಲ್ಲರ ಕಷ್ಟದಾಗ ಇರೋದ. ಒಂದು ಪ್ರಾಣಿ ನೋಡಿದರೆ, ಒಂದು ಪಕ್ಷಿ ಕಷ್ಟದಾಗಿರೋದನ್ನ ನೋಡಿದರೆ, ಅದಕ್ಕೆ ನೀರು ಬೇಕಾಗಿದ್ರೆ ಒಂದು ಕಪ್ ನೀರು ತಂದು ಅದರ ಮುಂದೆ ಇಟ್ಟರೆ ಇದ ಧರ್ಮ. ಹಸಿದ ಬಂದ ಒಬ್ಬ ಮನುಷ್ಯನಿಗೆ, ಒಬ್ಬ ಬಾಲಕನಿಗೆ, ಪಾಪ ದಣದು ದಣದು ಆತ ಬಂದಿರ್ತಾನೆ, ಯಾರು ಇರುವುದಿಲ್ಲ. ಇಂಥ ಬಾಲಕ ಬಂದಾಗ ಅವನು ಕರೆದು ಅವನಿಗೆ ಒಂದಿಷ್ಟು ನೀರು ಕೊಟ್ಟು, ಅವನಿಗೆ ಒಂದಿಷ್ಟು ತುತ್ತ ರೊಟ್ಟಿ ಕೊಟ್ಟು ಅವ ಸಂತೋಷ ಪಡೋದನ್ನು ನೋಡಿ ಸಂತೋಷ ಪಟ್ಟರೆ ಅದಕ್ಕಿಂತ ದೊಡ್ಡ ಧರ್ಮ ಇಲ್ಲ. ಇದು ಧರ್ಮ. ಧರ್ಮ ಅಂದರೆ ಉಣಿಸಿ ತಿನ್ನಿಸಿ ಸಂತೋಷ ಪಡಿಸೋದೇ ಧರ್ಮ. ಈಗ ಮನ್ಯಾಗ ಇರ್ತೀರಿ, ಮನ್ಯಾಗ ತಾಯಿ ಏನು ಮಾಡ್ತಾಳೆ? ಮಗನಿಗೆ ಉಣಿಸ್ತಾಳೆ, ಗಂಡನಿಗೆ ಉಣಿಸ್ತಾಳೆ, ಅತ್ತೆಗೆ ಉಣಿಸ್ತಾಳೆ, ಮಾವನಿಗೆ ಉಣಿಸ್ತಾಳೆ, ಬಂದವರಿಗೆಲ್ಲ ಉಣಿಸ್ತಾಳೆ, ಆ ಬಳಿಕ ಉಣ್ತಾಳೆ. ಎಷ್ಟು ಸಂತೋಷವಾಗಿ ಉಣ್ತಾಳೆ ಅಂದರೆ ಅಷ್ಟು ಆನಂದ ಇರ್ತದೆ. ಅದ ಧರ್ಮ, ಅದು ಧರ್ಮ. ಅದು ಎಂಥದಕ್ಕೆ ಧರ್ಮ ಧರ್ಮ ಅಂತ ಕರೀತಾರೆ? ಧರ್ಮದಲ್ಲಿ ಏನದ ಅಂದರೆ, ನಿನಗಿರಲಿ ಅನ್ನೋದೇ ಧರ್ಮ, ನನಗಿರಲಿ ಅನ್ನೋದೇ ಅಧರ್ಮ ಅಷ್ಟೆ. ಪ್ರಾರ್ಥನೆ ಮಾಡುವಾಗಲೂ ಸಹಿತ ಆ ಭಾವ ಇರಬೇಕು.
ಹೋಗಿ ಪರಮಾತ್ಮನಿಗೆ ಪ್ರಾರ್ಥನಾ ಮಾಡುವಾಗ ಭಗವಂತನೇ ಒಂದು ದೀಪ ಹಚ್ಚೇನಿ, ನಾಲ್ಕು ಹೂವ ಇಟ್ಟೇನೆ, ಒಂದು ಹಾರ ಹಾಕೇನೆ, ಎಡೆ ಹಿಡದೇನೆ, ಭಗವಂತನೇ ನನಗೊಂದಿಷ್ಟು ಆಶೀರ್ವಾದ ಮಾಡು, ಏನು ಒಂದ ಭಗವಂತ ಹೇಳಿ. ಎಲ್ಲಿಂದ ವಿಜಾಪುರದಿಂದ ಮೇಘ ಬರ್ತಾವೇನು, ಏನು ಬೆಂಗಳೂರವ್ರು ಕಳಿಸ್ತಾರೇನು, ಗೌರ್ಮೆಂಟ್ ಕಳಿಸ್ತದೇನು? ಇಲ್ಲ, ಮೇಘ ಬರೋದು ಅಲ್ಲಿ ಸಾಗರ, ಹಿಂದೂ ಮಹಾಸಾಗರದೇನು. ಮೇಘ ಬರೋದು ಈ ಕಡೆ ದಕ್ಷಿಣ ಪಶ್ಚಿಮ ಮಹಾಸಾಗರದಿಂದ, ಈ ಕಡೆ ಪೂರ್ವ ಮಹಾಸಾಗರದಿಂದ. ಅಲ್ಲಿಂದ ನೀರು ಆಕಾಶಕ್ಕೇರಿ ಸಾವಿರ ಸಾವಿರ ಕಿಲೋಮೀಟರ್ ಹಾಯ್ದು ಹಾಯ್ದು ಆಕಾಶದೊಳಗೆ ಹಾಗೆ ತುಂಬಿಕೊಂಡು 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 ಎಲ್ಲದ ಜಗಜೇವಣಿ ಅಂತ ನೋಡಿ ಅಲ್ಲಿ ಸುರಿಸ್ತದಲ್ಲ, ಎಂಥ ಅದ್ಭುತ ಕೆಲಸ ಇರಬೇಡದ. ಎಲ್ಲ ನಿಸರ್ಗದಲ್ಲಿ ಭಾಳ ಅದ್ಭುತ ಕೆಲಸ ನಡೀತಾ ಇರ್ತದೆ. ನಿಮಗೆ ಒಂದು ನಳ ಇದ್ರೆ ನಳ ಹಾಕಿರ್ತಾರೆ, ನೀರೇ ಇರೋದಿಲ್ಲ, ಇಲ್ಲ ಟ್ಯಾಂಕ್ ಇರ್ತದೆ, ಖಾಲಿನೇ ಇರ್ತದೆ. ಇದು ಹಂಗಲ್ಲ, ಎಲ್ಲಿಂದರೇ ಬರ್ತದೆ, ಅದು ಆಕಾಶದಾಗಿಂದ ಬರ್ತದೆ. ಪೈಪ್ ಯಾರು ಹಾಕಿಲ್ಲ, ಯಾರು ಅದಕ್ಕೆ ಇದು ಕಟ್ಟಿಲ್ಲ, ಟ್ಯಾಂಕ್ ಕಟ್ಟಾರೇನು, ಏನಿಲ್ಲ. ಆಕಾಶ ಸುಮ್ಮನೆ ಹೇಗೆ ಆಕಾಶದಾಗ ತೇಲಿ 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 ಎಲ್ಲ ಕಡೆ ತೇಲಿ ಹೋಗಬೇಕಲ್ಲ, ಇಡೀ ಜಗತ್ತಿನ ತುಂಬ ತೇಲಬೇಕಲ್ಲ, ಅಲ್ಲಲ್ಲೇ ತೇಲಿ ತೇಲಿ ಒಂದಿಷ್ಟು ಅಲ್ಲಿ ಒಂದಿಷ್ಟು ಇಲ್ಲೆ ಹಂಚುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಸ್ವಲ್ಪ ಆಗ್ತದೆ, ಹಂಗೆ ಬೀಳ್ತಾ ಹೋಗ್ತದೆ. ನಾವು ಭಾವಿಸಿಕೊಂಡಿರಬೇಕು, ಏನು ನಮಗೆ ದೇವರು ಕೊಟ್ಟಾನ ಅದನ್ನು ಚೆನ್ನಾಗಿ ರಕ್ಷಿಸಿ ಅದನ್ನು ಬಳಸೋದದ. ಆ ಬಳಿಕ ನಾವು ಒಂದಿಲ್ಲ ಒಂದು ಬೇರೆ ಬೇರೆ ಉದ್ಯೋಗಗಳನ್ನು ಕಲಿಯೋದದ, ಸ್ವಚ್ಛ ಜೀವನ ಸಾಗಿಸೋದದ. ಈ ಮೂರು ಕೆಲಸ ಆಯಿತು ಅಂದರೆ ನಮ್ಮ ಜೀವನ ಹಸನಾಗ್ತದೆ, ಶ್ರೀಮಂತ ಆಗ್ತೇವೆ. ಎಂಥ ಒಂದು ಕಾರ್ಯ ಆಗಬೇಕು, ಅದಕ್ಕೆ ಸಹಕಾರಿಗಳು ನಿಮ್ಮ ಎಲ್ಲ ಹಿರಿಯರದಾರಲ್ಲ, ಇಲ್ಲಿ ಕೂತಾರಲ್ಲ ಇವರು, ಆ ಬಳಿಕ ಕೆಳಗೆ ಕೂತವರು ಎಲ್ಲರೂ, ಯಾರಿಗೆ ಸಾಮರ್ಥ್ಯ ಅದ ಅವರೆಲ್ಲ ಸಹಕರಿಸೋದದ, ಈ ನಾಡನ್ನು ಕಟ್ಟೋದದ, ಜನರ ಸೇವೆಯನ್ನು ಮಾಡೋದದ. ಏನು ಸಾಧ್ಯವೋ ಮಾಡೋದು ಅಷ್ಟೆ, ಏನು ಸಾಧ್ಯವೋ ಮಾಡೋದು, ಏನು ಬಂತೋ ನಗನಗದ ಸ್ವೀಕಾರ ಮಾಡೋದು. ಅವಾಗ ನಿಸರ್ಗಿಷ್ಟು ಸಂತೋಷ ಪಡ್ತದೆ, ಎಷ್ಟು ಒಳ್ಳೆಯವರಪ್ಪ ಇವರೆಲ್ಲ, ಇವರಿಗೆ ತಣ್ಣಗಿಡಬೇಕು ಅಂತ ತಿಳ್ಕೊಂಡು ತಣ್ಣಗೆ ಮಾಡ್ತದದ. ಹಂಗೆ ಊರುಗಳೆಲ್ಲ ಬೆಳಿಬೇಕು. ನಿಮ್ಮ ಊರ ನಾನು ಬಹಳ ವರ್ಷಗಳ ಹಿಂದೆ ಬಂದಿದ್ದೆ, ಗೊತ್ತದ ನಿಮಗೆ? ಈಗಿದ್ದವ್ರು ಯಾರೂ ಇಲ್ಲವ, ಅವಾಗಿದ್ದರು. ಇಲ್ಲಿ ನಿಮ್ಮ ಗೌಡ್ರು ಅದಾರಲ್ಲ, ಅವರೆಲ್ಲ ಬಹಳ ಮಾಡಿದ್ರು ಅವಾಗಿನ ಕಾಲಕ್ಕೆ, ಬಹಳ ಚೆನ್ನಾಗಿ ಮಾಡಿದರು. ಈಗೆಲ್ಲ ಊರ ಬಹಳಷ್ಟು ಬೆಳೆದದ, ಭಾಳ ಚೆನ್ನಾಗಿದ. ಊರ ಸ್ವಚ್ಛ ಇಡಬೇಕು, ಭಾಳ ಸ್ವಚ್ಛ ಇಡೀ ಊರು, ಭಾಳ ಸ್ವಚ್ಛ. ಎಷ್ಟು ಸ್ವಚ್ಛ ಅಂದರೆ ರೋಗಗಳು ಊರಾಗ ಅವು ಹಣಿಕೆ ಹಾಕಬಾರ್ದು, ಅಷ್ಟು ಸ್ವಚ್ಛ ಊರಾಗಿಡೋದು. ರೋಗಗಳು ಎದರಿಂದ ಬರ್ತಾವು ಅಂದರೆ, ಹೊಲಸಿತ್ತು ಅಂದರೆ, ನೀರು ಹೊಲಸಾದರೆ, ಅನ್ನ ಹೊಲಸಾದರೆ, ಮಣ್ಣು ಹೊಲಸಾದರೆ, ಗಾಳಿ ಹೊಲಸಾದರೆ ರೋಗಗಳು ಬರ್ತಾವೆ. ಅವು ಹೊಲಸ ಆಗದಂಗೆ ನಾವು ಮಾಡಿಬಿಟ್ರೆ ರೋಗಗಳೇ ಕಡಿಮೆ ಆಗ್ತಾವೆ. ಅಂಥದ್ದೊಂದು ಕೆಲಸ ಈ ಊರಲ್ಲಿ ಆಗಬೇಕು, ಮಾಡಿರ್ಬೋದು ಗೊತ್ತಿಲ್ಲ ನನಗೆ. ಊರೆಲ್ಲ ರಸ್ತೆಗಳು ಸ್ವಚ್ಛ ಸ್ವಚ್ಛ, ಪ್ರತಿಯೊಂದು ಮಂದಿಗೆ ಮನೆಗೆ ಒಂದು ಶೌಚಗ್ರಹ ಕಟ್ಟುಕೋಬೇಕು. ದೇವರ ಮನೆ ಸ್ವಲ್ಪ ಕಡಿಮೆ ಆದರೆ ಚಿಂತಿಲ್ಲ, ಶೌಚಗ್ರಹ ಇರಬೇಕು. ಅದು ಆರೋಗ್ಯ ದೇವತಾ, ಅದು ಆರೋಗ್ಯ ದೇವತೆ, ಅದೊಂದು ದೇವತಾ. ಇತ್ತೀಚೆಗೆ ಅದು ಇರೋದು ಶೌಚಗ್ರಹದಾಗ, ಅಷ್ಟು ಸ್ವಚ್ಛ ಶೌಚಗ್ರಹ ಮಾಡಬೇಕು. ಅದರಿಂದ ಎಲ್ಲರ ಆರೋಗ್ಯವೂ ಸುಧಾರಿಸ್ತದೆ. ನಿರ್ಮಲ ಗ್ರಾಮ ಅಂತ ಬಂದದಲ್ಲ ಈಗ ಕೇಳಿರನ್ನು, ನಿರ್ಮಲ ಗ್ರಾಮ ಅಂತ ಬಂದ, ಅಂಥ ಗ್ರಾಮವನ್ನು ನೀವೆಲ್ಲ ಕಟ್ಟಬೇಕು. ಕೊನೆಯದಾಗಿ ನಾವೊಂದು ನಾಲ್ಕು ಮಾತು ಹೇಳಿದೆನೇನು ಉಳಿದಿರಬೇಕು, ಏನೇನೋ ಏನು ತಿನ್ನಬೇಕು ಅದನ್ನು ತಿನ್ನಬೇಕು, ಗೊತ್ತಾಗ್ತದಲ್ಲ. ಹಾಲು ಕುಡಿಬೇಕು, ಹಾಲು ಕೊಡೋದನ್ನು ತಿನ್ನಬಾರ್ದಷ್ಟು, ಗೊತ್ತಾಗತ್ತಲ್ಲ. ಈಗ ಏನು ತಿನ್ನಬೇಕು ಅದನ್ನು ತಿನ್ನಬೇಕು, ಏನು ತಿನ್ನಬಾರ್ದು ಅದನ್ನು ತಿನ್ನಬಾರ್ದು, ಏನು ಕುಡಿಬೇಕು ಅದನ್ನೇ ಕುಡಿಬೇಕು, ಏನು ಕುಡಿಬಾರ್ದು ಅದನ್ನು ಕುಡಿಬಾರ್ದು, ಏನು ಮಾಡಬೇಕು ಅದನ್ನೇ ಮಾಡಬೇಕು, ಏನು ಮಾಡಬಾರದೋ ಅದನ್ನು ಮಾಡಬಾರದು, ಹೇಗೆ ಇರಬೇಕೋ ಹಾಗೆ ಇರಬೇಕು. ಅಣ್ಣ ತಮ್ಮ ಅಕ್ಕ ತಂಗಿ ಅನ್ಕೋತ ಪ್ರೇಮದಿಂದ ಮಾತಾಡ್ಕೋಂತ ಇರೋದು, ಎದ್ದು ಕೂಡಲೇ ಜಗಳ ಮಾಡ್ಕೋಂತ ಅವ್ರಿಗೆ ಬಿಟ್ಟಾದ್ರೆ ಅವ್ರಿಗೆ ಕೂಡ ಜಗಳ, ಇವ್ರಿಗೆ ಬಿಟ್ಟಾದ್ರೆ ಇವ್ರಿಗೆ ಕೂಡ ಜಗಳ, ಊರು ತುಂಬ ಜಗಳೇ ಜಗಳ. ಯಾರಿಂದ ಏನೂ ಇಲ್ಲ, ಇಬ್ಬರ ಇಬ್ಬರು ಗಂಟು ಬಿದ್ದರು ಅಂದರೆ ಊರೆಲ್ಲ ಗದ್ದಲ ಮಾಡ್ಕೋತ್ ಗದ್ದಲ ಮಾಡ್ಕೋತ್ ಗದ್ದಲ ಮಾಡ್ಕೋತ್ ಆಗ ಹಿಂಗಾಗಬಾರ್ದು. ಊರು ಶಾಂತವಾಗಿರಬೇಕು. ಊರಾಗ ಯಾರು ಅದಾರ ಇಲ್ಲ,
ಅನ್ನುವಷ್ಟು ಶಾಂತವಾಗಿರು. ಹಂಗೆ ಈ ಊರ ಆಗಲಿ ಅಂತ ಹಾರೈಸ್ತೇನೆ. ನಿಮ್ಮನ್ನೆಲ್ಲ ನೋಡಕ್ಕೆ ಬರಬೇಕು ಅಂತ ನಿಮ್ಮೆಲ್ಲ ಹಿರಿಯರು ಬಹಳ ಬಹಳ ಬೆನ್ನತ್ತಿದ್ರು. ನಿಮ್ಮನ್ನ ನಮ್ಮ ಊರು ನೋಡ್ಬರ್ರಿ ಅಂತ, ಅವ್ರದ್ದು ನಮ್ಮ ಊರು ನೋಡ್ಬರ್ರಿ, ನಮ್ಮ ಶಾಲೆ ನೋಡ್ಬರ್ರಿ, ನಮ್ಮ ಹುಡುಗರು ನೋಡ್ಬರ್ರಿ ಅಂತ ಕರೆದೇ ಕರೆದ್ರು. ನಾನು ಬರ್ತೀನಿ ಅಂತ ಹೇಳಿದ್ದೆ ಮೊನ್ನೆ. ನಮಗೂ ಹಿಂಗೆ ನಮಗೂ ಬಿಸಿಲ, ಮಳೆ, ಗಾಳಿ ಇವೆಲ್ಲ ಹತ್ತಾವಲ್ಲ. ಗಾಳಿ ಒಂದೇ ಥರ ಬೀಸೋದಿಲ್ಲ, ಈ ಹತ್ತರ ಗಾಳಿ ಬೀಸ್ತದೆ, ಆ ಕಡೆ ಕಡೆ ಹೋಗ್ತದೆ, ನಮಗೂ ಹೊಯ್ದಾಟ ಆಗ್ತದೆ. ಅದಕ್ಕೆ ಇಂದು ಚಲೋ ಗಾಳಿ ಇತ್ತು, ಅದಕ್ಕೆ ಇಲ್ಲಿ ಬಂದಿದ್ದೆ. ಮತ್ತು ನೀವು ಇದೇ ಊರವರಲ್ಲ, ಇಷ್ಟು ಜನ ಈ ಊರಾಗ ಹಿಡಿಯೋದು ಇಲ್ಲ, ಎಲ್ಲ ಸುತ್ತಮುತ್ತ ಊರುಗಳಿಂದ ಬಂದಿರಿ. ಎಲ್ಲಿದ್ರೇನು, ನಾವೆಲ್ಲರೂ ಒಂದೇ ಅಲ್ಲೇನು, ಎಲ್ಲ ಊರುಗಳು ಒಂದು, ಎಲ್ಲ ಊರುಗಳು ಒಳ್ಳೆಯವಾಗಬೇಕು, ಚಲೋ ಆಗಬೇಕು. ನೀವೇನು ಬಂದಿರಲ್ಲ ಇಷ್ಟು ಜನ, ನಕ್ಕೋತ ನಕ್ಕೋತ ನಿಮ್ಮ ಊರಿಗೆ ಹೋಗ್ರಿ, ನಿಮ್ಮ ಮನೆಗೆ ಹೋಗ್ರಿ, ಅವಾಗೇನಾಗ್ತದೆ ಇಡೀ ಜೀವನವೇ ಬದಲಾಗಿ ಬಿಡ್ತದೆ. ನಕ್ಕೋತ ಹೋಗಿ ಏನಿದ್ರು ನಕ್ಕೋತ, ಬಿಸಿಲಾಗ ಕುಂತಿರಲ್ಲ, ನಕ್ಕೋತ ಕೂತಿರಲ್ಲ. ಈಗ ಕೆಟ್ಟ ಬಿಸಿಲದ, ನಮಗೆ ನೋಡೋರಿಗೆ ಇಷ್ಟು ಬಿಸಿಲು ಅನ್ನಿಸ್ತದೆ, ನಮಗಿನ ಒಂದು ಯಾವುದೋ ಒಂದು ತಟ್ಟಿ ಮ್ಯಾಗ ಹಾಕ್ಯಾರ ಒಂದು ಅರಿವಿ, ಅದು ಅರಿವಿ ಸ್ವಲ್ಪ ಸ್ವಲ್ಪ ಬಿಡ್ತದೆ ಒಳಗೆ ಬಿಸಿಲು, ಸ್ವಲ್ಪ ಸ್ವಲ್ಪ ಬಿಡ್ತದೆ. ನಿಮ್ಮದು ಹಂಗಲ್ಲ, ಪೂರ್ಣ ಬಿಸಿಲಾಗದಿರಿ, ಆದರೂ ನಕ್ಕೋತದಿರಿ. ಇದು ಜೀವನ, ಇದು ಜೀವನ, ಇದು ಸಂತ ಜೀವನ, ಜ್ಞಾನಿಯ ಜೀವನ. ಜೀವನದಲ್ಲಿ ಕಷ್ಟಗಳು ಬರ್ತಾವ, ನಕ್ಕೋತ್ ನಕ್ಕೋತ್ ಅವುಗಳನ್ನು ಎದುರಿಸಿ ಸಂತೋಷದಿಂದ ಬಾಳಿ ಬದುಕಿ ಜೀವನವನ್ನು ಕಟ್ಟಿಕೊಳ್ಳೋದು, ಅಂಥದ್ದೊಂದು ಜೀವನ ನಿಮ್ಮದೆಲ್ಲ ಆಗಲಿ ಅಂತ ಹಾರೈಸ್ತೇನೆ. ಎಲ್ಲ ಸ್ವಾಮಿಗಳು ಮಾತನಾಡಿದರು, ಬಹಳ ಚಲೋ ಚಲೋ ಮಾತುಗಳನ್ನು ಹೇಳ್ಯಾರ. ನಿಮ್ಮ ಇಬ್ಬರು ನಾಯಕರು ಅವರು ಒಳ್ಳೆಯ ಮಾತುಗಳನ್ನು ತಮಗೆಲ್ಲ ಆಡಿದ್ದಾರೆ. ನಿಮ್ಮ ಕಾರ್ಯಕರ್ತರು ಬಹಳ ಕಷ್ಟಪಟ್ಟರು, ಬಹಳ ಪರಿಶ್ರಮ ಮಾಡಿ ಬಹಳ ಸಲ ಬಂದರು, ಹೇಳಿದರು, ಮಾಡಿದರು. ಅದನ್ನೆಲ್ಲ ನೋಡಿದರೆ ನಾವು ತಡ ಮಾಡೋದು ಸ್ವಲ್ಪ ತೊಂದರೆ, ಅಷ್ಟು ಅವರು ಕಷ್ಟಪಟ್ಟಿದ್ದಾರೆ, ಪರಿಶ್ರಮ ಮಾಡಿದ್ದಾರೆ. ಅವರಿಗೂ ಸಂತೋಷ ಆಗಿದೆ ಅಂತ ನಾನು ಭಾವಿಸ್ತೇನೆ. ಎಲ್ಲರಿಗೂ ವಂದನೆಗಳು.